सगळं तांबे किंबे एक इथं का ठेवलं? एकच न्या मवा। ए तकल्या, ए तकल्या, ये 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 पिलो, हे गे गे की आराम इद्री? हा ना आराम रे नडी तोंबरे ओळख तोंबा वीडियो करूची नाही तोणा। ए टकल्या चप्पल घालून जा म्हणले की उगा असंच जातो। फ्रेंड्स वेलकम बॅक टू माय चॅनल, एल्लरू हेगिद्दीरि? नाव कूड आरामदी नोडि फ्रेंड्स। ओनंग येळदळ बिड ईग नम्म मनेनवरु कडलि तंदिद्रु, कडलि गिड होलक्के होयिद्रु मुंजाने मालकरु कूड ಅವ್ರು ಅಲ್ದಂದು ಸ್ವಲ್ಪ ಕಡ್ಲಿ ಅಷ್ಟು ಗಿಡ ಕಾಣಿಸ್ತಾವ ಒಂದು ಇಷ್ಟೇ ಅದ್ರ ಕಡ್ಲಿ ಬಂದ ನೋಡ್ರಿ. ಮತ್ತೆ ಅದನ್ನೆಲ್ಲ ಮನೆಗೆ ಇಟ್ಕೊಂಡು ಏನು ಮಾಡಿದೆ ಈಗೆಲ್ಲ ನೋಡ್ರಿ, ತಿಂದು ತಿಂದು ಎಲ್ಲ ಮನೆ ಒಟ್ಟು ಹಾಕ್ಯಾರ. ಇಲ್ಲಿ ಮಷಿನ್ ನೋಡ್ರಿ ಹೆಂಗೆ ಮಾಡ್ಯಾರ, ಒಟ್ಟು ಕಡೆ ಆಗೈತಿ. ಈಗ ಅದಕ್ಕೆ ಒತ್ತಾಟೆ ಸುಲ್ದು ಇಟ್ಬಿಟ್ರಾತಂತೇಳಿ ಈಗ ಸುಲಿದು ಇಟ್ಟಿನಂತ ಇಡಿ ಸ್ನೇಹ ಹಿಡ್ಕೊ ಇಲ್ಲೇಂದ್ರೆ ನಾ ಬರ್ತೀನಿ. ಫೋನ್ ಒಟ್ಟ ಅಳಗಿಸ್ಬೇಡ ಫ್ರೆಂಡ್ಸ್, ಇದು ಗರಗಟ್ಟದು ಮಾಡೋದು. ಈ ಕಡೆ ಬಾ ನೀನು, ಅಲ್ಲಿ ಚಲೋ ಕಾಣ್ತೀನಿ ನಿಮ್ಗೆ. ಇಲ್ಲಿ ಇವತ್ತ ಗರಗಟ್ಟ ಮಾಡ್ತಾರೆ ಫ್ರೆಂಡ್ಸ್. ಅಕ್ಕಿ ಕಾಳು ಅಂದ್ರೆ ಇವತ್ತ ಸಿದ್ದರಾಮಂದ ಮದುವೆ ಅಂತೇಳಿ ಅಕ್ಕಿ ಕಾಳದು ಇವತ್ತ ಸ್ಪೆಷಲ್ ಅಂತಂದ್ರ ಗರಗಟ್ಟ. ಗರಗಟ್ಟಕ್ಕ ಎಲ್ಲಾನು ಮನೆ ಮುಂದೆ ಬಂದಿತ್ತು. ಸೊ ನಾವು ಮಾರ್ಕೆಟ್ಗೆ ಹೋಗಿ ತರೋದಾಗಲಿಲ್ಲ, ನಮ್ಮ ಮನೆನಾರನ ಹೋಗ್ಬೇಕಾ, ದೂರ ಆಗುತ್ತೆ ಇಲ್ಲಿಂದ. ಇವ್ರ ಮನೆಗೆ ಬಿಟ್ಟು ನನಗೆ ಹೋಗೋನು ತರೋದನ್ನ ಆಗಂಗಿಲ್ಲ. ಮತ್ತೆ ಮುಂಜಾನೆ ಅವರು ಇವತ್ತು ನಸುಕಿನ ನೀರನ್ನು ಬಂದಿದ್ದು, ನಾನು ಇರೋದೆಲ್ಲ ತುಂಬ್ಕೊಂಡು ಕೂತೆ. ನಮ್ಮ ಮನೆಯವ್ರು ಹೇಳೋಕನೆ ಇವತ್ತು ಫೋನ್ ಒಟ್ಟೆ ಆಗಾಡಿಸ್ಬೇಡ, ಈ ಫೋನ್ ಕಡೆ ಲಕ್ಷ ಕೊಡು. ಹ್ಞೂ ಟ್ರೈಪಾಡ್ ತೊಗೊಂಡಂತಾನೆ, ಟ್ರೈಪಾಡ್ ತೊಗೊಂಡ್ರೆ ನಿನಗೆ ಕೆಲಸ ಇಲ್ಲ. ಅದೇ ಕಡೆ ವಿಡಿಯೋನು ನೋಡೋದು ಎಲ್ಲರೂ ಕಮ್ಮಿ ಮಾಡಿರಿ, ಯಾಕಂದ್ರೆ ಯಾಕೋ ಒಂದ್ಸಲ ಸರಿ ಬರಲ್ಲ ವಿಡಿಯೋ. ಸ್ನೇಹ ಮಾಡ್ತಿರ್ತಾ ಮತ್ತೆ ಮಾಡ್ಬೇಕನ್ಸಿತ್ತು ಮಾಡ್ತಾ ಚಂದ, ಇಲ್ಲಿ ಕರು ಸುಮ್ಮಾಗೆ ಹಸ್ರಾಗಿ ಹಿಡ್ಕೊಂಡು ನಿಂತು ಬಿಡ್ತಾ. ಮತ್ತೆ ಅಕ್ಕಿನೂ ಸನ್ಯಾಕತ್ತ ಏನೋ ಅನ್ನಕ್ಕೂ ಬರಂಗಿಲ್ಲ. ಆದಷ್ಟು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡೋದ ನೋಡ್ರಿ, ಸಪೋರ್ಟ್ ಮಾಡ್ರಿ. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಲೈಕ್ ಮಾಡೋದನ್ನ ಮರೆಯಕತ್ತೀರಿ. ಬಟ್ ಒಬ್ಬೊಬ್ಬರಿಗೆ ಎಲ್ಲ ವಿಡಿಯೋ ನೋಡ್ತಿರ್ತೀರಿ, ಬಟ್ ನಾವು ವಿಡಿಯೋದೊಳಗ ನಾನು ಜಾಸ್ತಿ ಹೇಳೋದನ್ನಿಲ್ಲ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಂತೇಳಿ. ಹಂಗಾಗಿ ಸೊ ಗೊತ್ತಾಗಂಗಿಲ್ಲ, ಅದಕ್ಕೋಸ್ಕರ ಲೈಕ್ ಮಾಡ್ರಿ. ಹೊಸ್ದಾಗಿ ನೋಡ್ತಿರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋದ ಬಗ್ಗೆ ಏನೇ ಅಭಿಪ್ರಾಯ ಅನಿಸಿಕೆಗಳು ಇದ್ರು ತಳ ಕಮೆಂಟ್ದೊಳಗೆ ಹೇಳ್ರಿ. ಮತ್ತೆ ಏನಾದರೂ ನಿಮ್ಗೆ ರೆಸಿಪಿಗಳು ಬೇಕಾಗಿದ್ವು ಅಂತಂದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ಜನ ರೆಸಿಪಿಗಳನ್ನು ಕೇಳಿರಿ, ಎಲ್ಲನೂ ಮಾಡಿ ತೋರಿಸ್ತೀನಿ ಒಂದು ಒಂದು. ಮತ್ತೇನೋ ಮಾನ್ ಎಷ್ಟು ಚಲೋ ಅಡುಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥವು ಮಾಡಿ ತೋರಿಸಿದ್ದೆ ಅಡುಗೆಗಳು. ಎಷ್ಟು ಮಾಡಿ ಹಾಕಿದ್ರು ರೆಸಿಪಿ ಹಾಕಿದ ವಿಡಿಯೋಗ ವ್ಯೂಸೇ ಬರಂಗಿಲ್ಲ. ಈಗ ನಾಲ್ಕು ಮೂರು ವಿಡಿಯೋ ಏನಾಗಿರ್ಬೇಕು ಅದ್ರೊಳಗೆ ರೆಸಿಪಿ ತೋರಿಸಿನಿ, ಆ ವಿಡಿಯೋಗ ವ್ಯೂಸೇ ಬಂದಿಲ್ಲ. ಬ್ಲಾಗ್ ಮಾಡಿದ್ರೆ ನೋಡ್ತೀರಿ. ಸೊ ರೆಸಿಪಿ ಮಾಡೋದನ್ನು ನೋಡ್ರಿ, ಸಪೋರ್ಟ್ ಮಾಡ್ರಿ. ಈಗ ನೋಡನ್ ಬರ್ರಿ, ಈಗ ಗರಗಟ್ಟಕ್ಕೆ ಏನೇನು 30 ರೂಪಾಯಿ ಎಲ್ಲನೂ ಕೂಡಿಸಿ ಅಂದ್ರೆ ಎಲ್ಲ ಅದು ಗರಗಟ್ಟಕ್ಕೆ ಏನೇನು ಹಾಕ್ತಾರೆ ನೋಡ್ರಿ, ಎಲ್ಲನೂ ಕೂಡಿಸಿ 30 ರೂಪಾಯಿ ಅಂತ. ಮಾರ್ಕೆಟ್ಗೆ ಹೋದ್ರೆ ಸ್ವಸ್ತ ಇರ್ತಿತ್ತು, ಬಟ್ ಅಲ್ಲಿ ಹೋಗೋದಕ್ಕಾಗಿಲ್ಲ. ಇದು ಚುಕ್ಕ ನೋಡ್ರಿ ಫ್ರೆಂಡ್ಸ್, ಅದಕ್ಕೆ ಹಾಕೋದು ಇದು ಹಾಕ್ಲೇಬೇಕಂತ. ಹಂಗಾಗಿ ಇದು ಚುಕ್ಕ ಹುಂಚಿಕ್ಕಿ, ಇದು ಪುಂಡಿ ಪಲ್ಯ, ಅದಕ್ಕೆ ಹಾಕೋ ಐಟಮ್ಗಳು. ಇದು ಹಂಗೆ ಮಾಡ್ತಿ ಯಾಕೋ ನಮ್ಮ ಸ್ನೇಹ, ಈಗ ಒಂದು ಸ್ವಲ್ಪ ದಿನ ಆಯ್ತು ಕೆಟ್ಟ ಕೆಟ್ಟ ಒಂಥರ ಬ್ಯಾಡ್ ಹ್ಯಾಬಿಟ್ ಕಲಿಕತ್ತ, ಅದೀಗ ಮಾಡ್ಬೇಕು ನೀನು. ಸಂಡಸಲೆ ಜೋಮನ್ ಶುಭಂ ರೊಟ್ಟಿ ರೆಡಿಮೇಡ್ ರೊಟ್ಟಿನೇ ರೇನವ ಹುಗ್ಗಿ ಕರ ಇದ್ರ ಹುಗ್ಗಿ ಮಾಡದ ಹುಗ್ಗಿ ಕರಚೇನ ದಾಕೋತಿ ತಾಂಬ ಹುಗ್ಗಿ
ಹಿಂಗ್ ರೀ ಇದು ಬಾದಣಿಗೆ ಅದ ಇದು ಗ್ಯಾಸ್ ಮೇ ಮಾಡೋರಿದ್ರಿ ಇದು ಕಾಯಕ ಒಂದ್ 8 15 20 ಮಿನಿಟ್ ಹತ್ತ ಇದು ಹಂಡೆ ಕಾಯಕ ಆ ಹಾಂಗ್ ಮಾಡ್ತೀರಿ ಹೆಂಗ್ರಿ ಮಾತಿದ್ರ ಜರ ಹಾಕಿ ನಾನು ಥೊಡೆ ಕುದಿಸ್ತಿರೇನು ನಾ ಈಗ ಇಡ್ತಿರ ನಂದು ಹುಗ್ಗಿಗ ಆಗ್ಯದ್ರಿ ಇದು ಕುಂಚಿಕ್ಕ ಮತ್ತೆ ಇದು ಪುಂಡಿ ಪಲ್ಯ ಫ್ರೆಂಡ್ಸ್ ಹಂಗೆ ಇದ್ ನೋಡ್ರಿ ಚಕ್ಕುತ್ತಾ ಚಕ್ಕುತ್ತಾ ಪಲ್ಯ ಇದು ಪಾಲಕ್ ಮತ್ತೆ ಇದೊಂದು ಯಾವುದೋ ಪಲ್ಯ ಐತೆ ನೋಡ್ರಿ ಇದು ಹಂಗ ಹೆಸರು ಅದು ಗೊತ್ತಿಲ್ಲ ಅದ್ರ ಇದೊಂದು ರೀತಿಯಾದಂತ ಪಲ್ಯ ನೋಡ್ರಿ ಹಂಗೆ ಹತ್ತರ್ಕಿ ಒಂದೇ ಕೊಟ್ಟ ನೋಡ್ರಿ ಹತ್ತರ್ಕಿ ಹತ್ತರ್ಕಿ ಇದು ಒಂದ ಮತ್ತೆ ಒಂದು ಬದನೆಕಾಯಿ ವಟಾಣಿ ಇವೆಲ್ಲ ಕರಕಟ್ಟಕ್ಕೆ ಹಾಕೋ ಐಟಮ್ಗಳು ನೋಡ್ರಿ ಇಟ್ಟಿದ್ ಕೊಡ್ತಾರ ನೋಡ್ರಿ ಎಲ್ಲ ಕೂಡ 30 ರೂಪಾಯಿ ಅಂತ ಮನೆ ಮುಂದೆ ಬಂದು ಮಾರ್ತಾರ ಮತ್ತೆ ಅವ್ರಿಗೇನು ಲಾಭ ಬೇಕ ಒತ್ಕೊಂಡು ಮಾರ್ತಾರ ಅದಕ್ಕೆ ಮತ್ತೆ ಹೋಲ್ ಬಿಡು ಅಂತೇಳಿ ನಮಗೂ ಈಗ ನಿರ್ವಹಣೆನೇ ಇರಂಗಿಲ್ಲ ಮತ್ತೆ ನಾವು ಅಲ್ಲಿ ಹೋಗಿ ತರಂಗಿಲ್ಲ ಬಲ್ಲೇಕರನ್ನ ಬಂದಿರ್ತೈತಂತೇಳಿ ಇಲ್ಲೇ ತಗೊಂಡ್ ಬಿಡ್ತೀನಿ ಹಸಿಮೆಣಸಿನಕಾಯಿ ನೋಡ್ರಿ ಇವು ಎಲ್ಲ ಸೋಸಿ ತೊಳಿಬೇಕ ಗಜ್ಜರಿಕಾಯಿ ನೋಡ್ರಿ ಸೋರಿಕಾಯಿ ತರ ಐತ್ ನೋಡ್ರಿ ಇದು ಗೊತ್ತ ಏನಂತ ಕಮೆಂಟ್ ಮಾಡಿ ಡೊಂಬಳಾನ ಏನ ಅಂತಾರಿಲ್ಲಿ ಕಡ್ಲಿ ಪಲ್ಯ ನೋಡ್ರಿ ಇದೇನು ಕಡ್ಲಿ ಸುರಿದಿಟ್ಟಲ್ಲ ಇದೇನೆ ಎಳಿದಿರ್ತದೆ ಇದು ಎಳಿ ಪಲ್ಯ ಇರ್ತೈತಿ ಬಟ್ ಇದನ್ನ ಇವತ್ತು ನಾ ಮಾಡಂಗಿಲ್ಲ ಯಾಕಂತಂದ್ರೆ ಈಗ ಆಲ್ರೆಡಿ ನಾವು ನಾಷ್ಟ ಮಾಡೀವಿ ಸೊ ನಾಷ್ಟ ಮಾಡಿ ನಮ್ಮ ಮನೆಯವ್ರು ಹೋದ್ರು ಸೊ ಗುಡಿಗೆ ಹೋಗಿರ್ತಾರ ಅವ್ರು ಬರೋ ಸಂಜೆನೇ ಆಗುತ್ತ ಊಟ ಅಲ್ಲೇ ಇವತ್ತು ಅಕ್ಕಿ ಕೊಳಗಿ ನಂದಿಕೋಲ್ ಹಿಂದೆ ಹೋದ ಮಂದಿಗೆ ಅಂತೇಳಿ ಅದು ಯಾವಾಗಿಂದ ಮಾಡ್ಕೊತ ಬಂದಿರ್ತಾರಲ್ಲ ಅವರೆಲ್ಲ ಊಟ ಗುಂಪಿ 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 ಅಂತ ರೊಟ್ಟಿ ಸಜ್ಜಿ ರೊಟ್ಟಿ ಹೋಳಿಗೆ ಶೇಂಗಾ ಹಿಂಡಿ ಏಣಿಗೆ ಬದನೆಕಾಯಿ ಗರ್ಗಟ್ಟ ಬಾನ ಚಪಾತಿ ಬದನೆಕಾಯಿ ಪಲ್ಯ ಇವೆಲ್ಲ ಮಾಡಿರ್ತಾರಲ್ಲ ತಾಟಸಿ ತಾಟಸಿ ಯಾರ್ಯಾರು ಒಬ್ಬೊಬ್ರು ಬಿಡ್ಕೊಂಡಿರ್ತಾರ ನಮ್ ಚಲ ಅಲ್ಲಿ ಹಿಂಗತ್ತೆ ಅನ್ಸ್ತಿ ಹಂಗತ್ತೆ ಅಂತೇಳಿ ಅಂತಾರೆ ಎಲ್ಲರೂ ಅಲ್ಲಿ ಇರ್ತಾರ ಹಂಗಾಗಿ ಗುಡಿಯಾಗನೇ ಊಟ ಆಗ್ಬಿಡ್ತೈತಿ ಸಂಜೆ ಮಾಡೇ ಇಲ್ಲಿ ನಮ್ಮ ಅತ್ತೆಯರು ಒಬ್ರು ಗೆಂಟ ಮನೆದೊಳಗ ಒಬ್ರು ಮಾಡ್ತಾರ ಅವ್ರು ನಂದಿಕೋಲ್ ಮಂದಿ ಊಟಕ್ಕೆ ಹೇಳ್ತಾರ ಹಂಗಾಗಿ ನಮ್ಮ ಫ್ಯಾಮಿಲಿದಾಗೂ ನಮ್ಮ ಮನೆಯವ್ರು ಒಬ್ಬರಿಗೆ ಊಟಕ್ಕೆ ಹೇಳ್ಯಾರ ಸೊ ರಾತ್ರಿ ಅಲ್ಲಿ ಹೋಗ್ತಾರ ಅವರು ಮತ್ತೆ ಮನ್ಯಾಗ ಅಡಿಗೆ ಮಾಡಿದ್ದು ಗಂಡ ಮಕ್ಳನ್ನೇ ಊಟ ಮಾಡಿಲ್ಲ ಅಂತಂದ್ರೆ ಹೆಂಗ್ ಸರಿ ಆಗತ್ತೆ ನೋಡ್ರಿ ಅದಕ್ಕೆ ಈಗ ನಾಷ್ಟನೂ ಆಗೈತಿ ನಾವೇ ನಿನ್ನ ಮನೆ ಸಜ್ಜಿ ರೊಟ್ಟಿ ಅದಾವ ಶೇಂಗಾ ಒಳಗಿನೂ ಮಾಡೀನಿ ಮತ್ತೆ ಶೇಂಗಾ ಹಿಂಡಿನೇ ಐತಿ ಒಂದಿಷ್ಟು ಅನ್ನ ಮಾಡಿಕೊಂಡು ಮೊಸರ ಕಡಕ್ ರೊಟ್ಟಿ ಊಟ ಮಾಡಿಬಿಟ್ರೆ ಆಗೋತೈತಿ ಮತ್ತೆ ಇದನ್ನ ಮಾಡೋದು ಮತ್ತೆ ನಾಳೆ ಹೋಳಿಗೆ ಮಾಡಬೇಕಾ ಹುರ್ಣದ ಏತಿ ಹೊನ್ನುಕೋತಿ ನೋಕೋ ಚಂಗೈತಾನೆ ಹೇಗೆ ಒಟ್ಟಣಿ ಕಾ ಒಟ್ಟಣಿದ್ದು ಭಾಗ ಸರಾಗ ತುಡು ನೋಕೋ ಪಾಯತ ಹೇಗೆ ಕಾಪಡ್ ಗಾಲ ನೋಕೋ ಕಾಪಡ್ ಗಾಲ ನೋಕೋ ಖಾಲಿ ಸೋಡ್ ಏ ಚಿ ಖಾಲಿ ಸೋಡ್ ಅಲ್ಲೇ ಹೋತಾರ ಮತ್ತ ಹಂಗಾಗಿ ಮಾಡಿದ ಅಡ್ಗಿ ಮಾಡಿ ಕೆಲ್ಸದೇನೋ ಮತ್ತ ಬ್ಯಾಡ ಅಂತ ಹೇಳ್ಕೇಸಿ ಅದ ಅರ್ಬಿ ಬಿಡ್ತೇನಿ ಇಲ್ಲೇ ಮಾಡಿ ಕೆಲ್ಸದೇನೈತಂತ ಇವತ್ ಮಾಡಂಗಿಲ್ಲ ಮತ್ತನ್ನೆಲ್ಲ ಸೋಸಿ ಒಂದು ತೊಳೆದು ಒಂದ್ ಅರ್ಬೆಗ ಫ್ರೀಜ್ ಆಗಿರ್ತೀನಿ ನಾಳೆ ಮತ್ತೆ ಇವತ್ ಮಾಡ್ತೀವಿ ಸಂಜೆ ಮಾಡಲ್ಲೇ ಊಟ ಆಗುತ್ತ ಒಬ್ರು ಸಂಬಂಧ ಮಾಡಿ ಸುಮ್ನೆ ಮಾಡಿ ಕಡಿಸ್ಬೇಕು ಯಾಕಾರಪ್ಪ ಕೊಟ್ಟು ಅಂದ್ರೂ ಇದಕ್ಕ ಏನೇನ್ ಹಾಕ್ತೀನಿ ಮಾಡಾಕ್ತಾಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬಟ್ ಇದೆಲ್ಲ ಸೋಸ್ ಇಟ್ಬಿಟ್ಟ ನಿಮ್ಗೆ ಆಮೇಲೆ ನನ್ನ ಸೆಪರೇಟ್ ಸೆಪರೇಟ್ ಮಾಡಿ ಹೇಳಕ್ ಆಗಿಲ್ಲ ಓಕೆ ನಾನು ಇದನ್ನೆಲ್ಲ ಸೋಸಿ ಇಟ್ಟು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ಬಟ್ ಇದನ್ನ ಇವತ್ತು ರೆಸಿಪಿ ಇದನ್ನ ಮಾಡಂಗಿಲ್ಲ ನಾನು ಮಾಡಿದಾಗ ನೀವು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ಒಗ್ಗಣದೆಲ್ಲ ಒಗ್ದು ನೋಡ್ರಿ ಬೆಡ್ಶೀಟ್ ಅದು ಒಟ್ಟು ಚೇಂಜ್ ಮಾಡಿ ಒಗೆದು ಹಾಕ್ಬಿಟ್ಟಿನಿ
ಸೊ ಎರಡು ಮೂರು ಸರಿ ಉಟ್ಕೊಂಡಿದ್ದೆ ಇದನ್ನ ಡ್ರೆಸ್ ಒಗೆದಿದ್ದೇನೆ ಇಲ್ಲ ಅದಕ್ಕೆ ಒಗೆದು ಹಾಕಿ ನೋಡ್ರಿ ಇವತ್ತು ಸೊ ಪ್ಯಾಂಟ್ ಶರ್ಟನ್ನು ಇದು ನಮ್ಮ ಮನೆಯವರು ಹಾಗಾಗಿ ಅಷ್ಟು ಒಗೆಯೋಣ ತಂದು ಹಾಕಿ ನೋಡ್ರಿ ಮ್ಯಾಗ ಬಂದ್ರೆ ಬಿಸಿಲು ಚುರುಕನಂಗೆ ಅನಿಸುತ್ತೆ ತಳಾಗ ಥಂಡಿ ಬಿಡ್ತದೆ ಸೊ ಇಲ್ಲಿ ನೋಡ್ರಿ ಮುಂದೆ ಪಕ್ಷಿಗಳು ಕೊಂಡಿರ್ತವ ಮ್ಯಾಗ ನೋಡೋದಾಗಲ್ದು ಅಷ್ಟೊಂದು ಬಿಸಿಲೈತಿ ಈಗ ಸುತ್ತಮುತ್ತ ಎಲ್ಲ ಕಡೆನೂ ಅಪಾರ್ಟ್ಮೆಂಟನ್ನೇ ನೋಡ್ರಿ ಸೊ ನಂದಿಕುಲ ಅಂತಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತದೆ ನೋಡ್ರಿ ಅವ್ರು ಸಣ್ಣ ಮಕ್ಕಳು ಆಡಕ್ಕೆ ತೊಗೊಂಡ್ರ ಆಡಕ್ಕೆ ಹಿಂಗೆ ಗಂಡು ಹುಡ್ರಿರ್ತಾರೆ ನೋಡ್ರಿ ಅವರು ಹಿಂಗತ್ತೆ ಇವು ಒಂಥರ ಆಟ ಅಂತೇಳಿ ಅವರು ಅವರು ಕೂಡ ಇದಕ್ಕೆಲ್ಲ ಏನೇನು ಮಾಡ್ಬೇಕು ನೋಡ್ರಿ ಶಾಸ್ತ್ರ ಸಂಪ್ರದಾಯ ಅದನ್ನೆಲ್ಲ ಮಾಡಿ ಆಡ್ತಾರೆ ಬಾಸಿಂಗ ಕಟ್ಟಾರ ನೋಡ್ರಿ ಇವತ್ತು ಮದುವೆ ಎಲ್ಲ ಹಂಗಾಗಿ ಇವತ್ತು ಸಿದ್ದರಾಮೇಶ್ವರರ ಮದುವೆ ಇದ್ರದ್ದು ಭಾಳ ದೊಡ್ಡ ಸ್ಟೋರಿ ಐತಿ ಬಟ್ ಇದು ಸಣ್ಣ ಅದಾವ ಇವು ಸಣ್ಣ ಅಂದ್ರೂ ಈ ಪ್ರಮಾಣದೊಳಗೆ ಅದಾವ ಸೊ ನಂದಿಕುಲ ಸಿದ್ದರಾಮೇಶ್ವರ ಜಾತ್ರೆ ನಂದಿಕುಲ ನೀವು ನೋಡಿದ್ರೆ ಗಾಬರಿನ ಆಗ್ತಿದ್ರಿ ಮತ್ತೇನು ಮಾಡ್ತೀರಿ ನೋಡ್ರಿ ಈಗೆಲ್ಲ ಲಾಕ್ಡೌನಿಂದಾಗಿ ಜಾತ್ರೆನ ಆಗಲಿಲ್ಲ ಸುತ್ತಮುತ್ತೆಲ್ಲ ಪ್ಲಾಟೇ ಪ್ಲಾಟ್ ಅದ ನೋಡ್ರಿ ಮಳೆಗೊಂದು ಹೊಲಸಾಗೈತಿ ಧೂಳು ಭಾಳ ಆಗೈತಿ ಕಸ ಹುಡುಗಬೇಕಾ ಮೊನ್ನೆ ಹುಡುಗಿದ್ ನೋಡ್ರಿ ಮತ್ತು ನಾಲ್ಕು ದಿನದಾಗ ಇಷ್ಟೆಲ್ಲ ಧೂಳು ಆಗೈತಿ ಯಾಕಂದ್ರೆ ಈ ಕಡೆ ಎಲ್ಲ ನೋಡ್ರಿ ಇಲ್ಲಿ ಮನೆ ಕಟ್ಟಕ್ಕೆ ತೆಗ್ದಾರಲ್ಲ ಸೊ ಎಲ್ಲ ಅಷ್ಟು ಓಪನ್ ಆಗೈತಿ ಹಾಗಾಗಿ ಮ್ಯಾಗ ಇಷ್ಟು ಮ್ಯಾಕಿದ್ರೂ ಧೂಳು ಆಗುತ್ತೆ ನೋಡ್ರಿ ಅಲ್ಲಿ ನೋಡ್ರಿ ನಂದಿಕೋಲ್ ಮಂದಿ ಅಂತೇಳಿ ಸೊ ಬಿಳಿ ಬಿಳಿ ಎಲ್ಲ ಅರ್ಬಿ ಹಾಕ್ಕೊಂಡು ಭಾಳ ಚಂದ ಹಾಕಿತ್ತು ನೋಡೋಣಂತ ಸ್ವಲ್ಪ ನಮ್ಮ ಮನೆಯವ್ರೂ ಹೋಗ್ಯಾರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಬ ಅಂತೇಳಿನಿ ಏನು ಮಾಡ್ತಾರ ಗೊತ್ತಿಲ್ಲ ತೊಗೊಂಬಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಭಾಳ ದಿನ ಐತೆ ನೋಡ್ರಿ ಕೆಡವಿಬಿಟ್ರೆ ಬಟ್ ಇನ್ನು ಏನು ಮನೇದು ಇಂಪ್ರೂವ್ಮೆಂಟ್ ಆಗೇ ಇಲ್ಲ ಸೊ ಬೋರ್ ಹೊಡೆದಾರ ಎಲ್ಲ ಬಿಚ್ಚಾರೆಲ್ಲ ಬಿಚ್ಚಿ ಹಂಗೆ ಬಿಟ್ರೆ ಲಗುಟ್ ಆಗ್ತೈತೆ ಅಂತೇಳಿ ಈಗ ಆಲ್ರೆಡಿ ಈಗ ಚಾಲು ಮಾಡಿ 2 ತಿಂಗಳು ಆಗಿರ್ಬೋದು ಇನ್ನು ಏನೋ ಕೆಲಸ ಇಂಪ್ರೂವ್ಮೆಂಟ ಇಲ್ಲ ನೋಡ್ರಿ ಫ್ರೆಂಡ್ಸ ಹಿಂಗೆ ನೋಡ್ರಿ ಮನೇದು ಹೇಳಕ್ಕೆ ಬರೋಂಗಿಲ್ಲ ಆಗುತ್ತಂತೇಳಿ ನಾವು ಒಂದು ಅನ್ಕೋತೀವಿ ಏನೋ ಒಂದು ಅಡ್ಡಿ ಅರ್ಚನೆ ಬಂದುಬಿಟ್ಟು ಅಂದರೆ ಹಾಗೆ ನಿಂತು ಬಿಡ್ತೈತಿ ಯಾವುದನ್ನು ನಾವು ಮುಂದಿಂದು ವಿಚಾರ ಮಾಡೋದಾಗಂಗಿಲ್ಲ ಒಂದೊಂದು ಟೈಮ್ದೊಳಗೆ ನಾವು ಮಾಡೋದೇ ಒಂದು ಅದಾಗೋದೇ ಒಂದನ್ನು ಆಗ್ತಿರ್ತೈತಿ ಮನೆ ವಿಚಾರ ಅದಾಗ ನಾನು ಹಾಕೋರು ಮನೆ ವಿಷಯದೊಳಗೆ ಭಾಳ ಒಂದು ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಮ್ಯಾಗ ನೋಡ್ರಿ ಇಲ್ಲೇ ಕೂತ್ರೆ ನಿದ್ದೆ ಬಂದಾಗ ಅನಿಸುತ್ತೆ ಎಷ್ಟು ತನಕ ಕೂತೆ ಇಲ್ಲ ಒಂದು 5 ನಿಮಿಷ ಕೂತೆ ಎಲ್ಲ ಒಗ್ಗರಣದನ್ನೆಲ್ಲ ಹಾಕಿ ಭಾಳ ದಿನ ಆಗೈತ ಮ್ಯಾಗ ಬಂದಿದ್ದಿಲ್ಲ ಹಾಗಾಗಿ ಬಂದು ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸ್ನೇಹಪಿಲು ಅವ್ರಿಗೆ ಪಿಲ್ಲ್ಯಾಗ ಆಟ ಆಡಕ್ಕೆ ಹಚ್ಚಿ ಬಂದಿನಿ ಮರಿ ಮಾಡಿ ಇಲ್ಲಿ ಕಂದು ಮ್ಯಾಗ ಬರ್ತಿದ್ದ ಇಷ್ಟು ನೀವು ಅಂತ ಅರ್ಬಿ ಹಾಕಿ ಒಂದು ಸ್ವಲ್ಪ ಮಾತಾಡ್ಬೇಕಂದ್ರೆ ಮಾಡಿ ಬರ್ತಿದ್ದಿಲ್ಲ ಈ ಕಡೆ ಆ ಕಡೆ ಕಂಪೌಂಡ್ ಕಡೆ ಎಲ್ಲ ಏರೋದದು ಮಾಡ್ತಿದ್ದ ಮತ್ತು ಇವೆಲ್ಲ ಹಳೆಗೋಡಿ ಹಾಗಾಗಿ ಸುಮ್ಮನೆ ಡೇಂಜರ್ ಅಂತೆ ಬ್ಯಾಡ ಅಂತೆ ಕರ್ಕೊಂಬರಂಗಿಲ್ಲ ಹಿಂಗೆ ಯಾವಾಗಾರ ಒಂದೊಂದು ಸರಿ ನೀವು ಅಂತ ಇತ್ತು ಅರ್ಬಿ ಅದು ಕಮ್ಮಿ ಇದ್ದು ಅಂತಂದ್ರೆ ಕರ್ಕೊಂಬರ್ತೀನಿ ಅಂತ ಬರ್ರಿ ಸದಿ ತಳಕ್ಕೆ ಹೋಗೋಣ ತಳಕ್ಕೆ ಹೋಗಿ ನೋಡೋಣ ವಿಡಿಯೋ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತೇಳಿ ಬರ್ರಿ ತಳಕ್ಕೆ ಹೋಗೋಣ ಕಾಯಕರಲ್ಲ ಗುಂಡು ಕಾಯಕರಲ್ಲ ಗರಗಟ್ಟ ಡೋಕಲಲ್ಲ ಹೋಗ್ತೈತೆ ಗರಗಟ್ಟ ಕೊಂತರಿ ಏ ಪಿಲು ತುಜ ಕೇಶ್ ಕೊಟ್ಟಂಗಿಲ್ಲ ತುಜ ಕೇಶ್ ಕೊಟ್ಟೆ ಕೊಟ್ಟಂಗಿಲ್ಲ ಶಗಲ ಕತ್ತಿಂಗೆಲ್ಲ ತುದ್ದಿದ್ದಿಲ್ಲ ಅಂಗಳು ಗಲಲ್ಲಾಗಲು ಶಾಂಪು ಗಲಲ್ಲು ಪಾಣಿ ಗಲನು ತೇಲೆ ಆಟ ನಡ್ದದ ನೋಡ್ರಿ ಕಿನ್ ತಲೆ ಎರಿತಾನಂತ ಶಾಂಪು ಹಚ್ತಾನಂತ ಪಾಣಿಗಾಲ ಅಂತ ನೋಡ್ರಿ ಹಾ ಸ್ವಚ್ಛ ಆಯ್ತು ಬಿಡಪ್ಪ ತಲಿ ವಿಂಚರ್ ತೋಕ ತಂಗೋದಿವು ಹುಡುಗರು ಆಟ ನೋಡ್ರಿ ಬೆಡ್ಶೀಟ್ ಚೇಂಜ್ ಮಾಡಿಲ್ಲ ನನಗಂತೂ ಭಾಳ ಖುಷಿ ನೋಡ್ರಿ ಎರಡು ದಿನಕ್ಕೊಮ್ಮೆ ಚೇಂಜ್ ಮಾಡಿದ್ರು ಬೇಸರ ಆಗಂಗಿಲ್ಲ ಆದ್ರೆ ಏನು ಮಾಡ್ತೀರಿ ನೀರೊಂದು ನೀರಿಂದೊಂದು ವ್ಯವಸ್ಥೆ ನೋಡ್ಕೋಬೇಕು ನೋಡ್ರಿ ಹಂಗಾಗಿ 5-6 ದಿವಸಕ್ಕೊಮ್ಮೆ ನೀರು ಬರ್ತಾವಲ್ಲ ಅದಕ್ಕೆ ಎಲ್ಲ ಕಂಟ್ರೋಲ್ ಮ್ಯಾಗೆ ಮಾಡ್ಬೇಕು
ಪರ್ಶಿ ಇದೆಲ್ಲ ಒರೆಸೋದನ್ನ ಆಗೈತೆ ನೋಡಿ ಫ್ರೆಂಡ್ಸ್. ಈಗ ಸೊ ಮ್ಯಾಗಿಲ್ಲ ಒಗ್ಯಾಣದೆಲ್ಲ ಒಣಕ್ ಬಂದು ಬಾಂಡೇನು ಒಗ್ಯವ ಒಗ್ಯಾಣನು ಒಣಕಿನಿ. ಬಚ್ಚಲನು ದಿನ ತಿಕ್ಕಾಕತ್ತೀನಿ. ಈಗ ಟೈಮ್ ಇತ್ತಂದ್ರೆ ತಿಕ್ ಬಿಡ್ತೀನಿ. ಸೊ ಬಿಸಿ ಬಿಸಿ ಅನ್ನ ಆಗಿತ್ತು ನೋಡಿ ಫ್ರೆಂಡ್ಸ್. ಈಗ ಅನ್ನಾಗೈತಿ. ಹಾಲನು ಮತ್ತೊಂದು ಸರಿ ಕಾಸಿಟ್ಟಿನಿ. ಇವತ್ತು ತಂದ್ರೆ ಒಂದು ಲೀಟ್ರ್ ಹಾಲ, ಒಂದು ಲೀಟ್ರ್ ಹಾಲು ತಂದ್ರೆ ನಾನು ಎರಡು ದಿನ ಮಾಡ್ತೀನಿ. ಕಾಸು ಕಾಸು ಇಟ್ಟಂಗೆಲ್ಲ ಚಂದ ಬರ್ತಾವೆ, ಹಾಲು ಗಟ್ಟಿ ಬರ್ತೈತಿ, ಚಾನು ಮಸ್ತ್ ಆಗ್ತೈತಿ. ಆದರೆ ಫ್ರಿಜ್ನಾಗ ಇರಬಾರ್ದು ಹಾಲನ್ನು ಕಾಸು ಕಾಸಿ. ಫ್ರಿಜ್ನಾಗ ಇಟ್ಟರು ಮ್ಯಾಗಿನ ಕೆನಿ ಎಲ್ಲ ಬಂತಂದ್ರೆ ಹಾಲು ತಿಳಿ ಆಗಿಬಿಡ್ತಾವೆ, ಚಾ ಚಲೋ ಆಗಂಗಿಲ್ಲ. ನಮ್ಮ ಮನೆಗೆ ಒಂದು ಬೇಕು ಒಂದು ಕಾಡಾಕತ್ತೈತಿ ನೋಡ್ರಿ, ಬರಾಗತ್ತದ. ಸೊ ಹಂಗಾಗಿ ಸ್ವಲ್ಪ ಕುಡ್ದೋದ್ರು ಒಂದೊಂದು ಲೀಟ್ರ್ ಹಾಲು ಅರ್ಧ ಲೀಟ್ರ್ ಹಾಲು ಎಲ್ಲನೂ ವೇಸ್ಟ್ ಆಗಿಬಿಡ್ತಾವೆ. ಅದ್ರ ಸಂಬಂಧ ಫ್ರಿಜ್ನಾಗೆ ಇಡಬೇಕಾಗತ್ತೆ. ಒಂದು ಸ್ವಲ್ಪ ಆರ್ಲೇವು, ಇನ್ನು ಬೆಚ್ಚಗದಾವೆ, ಇನ್ನು ಹಾಲು ಇಲ್ಲ, ಇನ್ನು ಭಾಳ ಸುಡ್ತಾವೆ. ಇನ್ನು ಸ್ವಲ್ಪ ಹೊತ್ತಾಗನ ಇಡ್ತೀನಂತ. ಎಷ್ಟನೇಯ ಪೈಸದತೆ ಜೌನ ದಯಣ್ಣ ಕಡೆ ಪೈಸ ತೂ ನೋಕೊ. ಈ ಕಿತಿ ರೂಪಾಯಿ ಕಿತಿ ರೂಪಾಯಿ ನೀಟ್ ಬ ದೋನ್ಶೆ ಏಕಾ ಪೈಲ ದೋನ್ಶೆ ಮನ್ಲಿನ ವಿಸರ್ತಿ. ಪೈಸೆ ಕಿತಿ ದೈಲ ಕಿತಿ ದೈಲ ಏ ದಾ ರೂಪಾಯಿ ನಕೊ, ಪಂದ್ರ ರೂಪಾಯಿ ದಯಣ್ಣ. ಪರಾತ್ ಕಿತಿ ಪೈಸೆ ರಿಟರ್ನ್ ಐತೆ, ವೀಸ್ ರೂಪಾಯಿ ಮತ್ತೆ ಪಂದ್ರ ರೂಪಾಯಿ ಗೆಲ್ಲವರ್ ಕಿತಿ ರಾತೆ. ತಗೊಂಬ ಹೋಗು ಮಲೆ ಮೊಸರು ತಗೊಂಬ, ಸೌಕಾಸ ಹೋಗು ಒಂದ್ ಲೈನ್ ಹಿಡ್ಕೊಂಡು. ಪಂದ್ರ ರೂಪಾಯಿ ಹತ್ತ ತರ ಸಾಂಗಿತ್ಲಿ ಕಿ ಸ್ನೇಹ ರೊಕ್ಕ ಕೊಟ್ಟು ಕಳ್ಸಿ ಫ್ರೆಂಡ್ಸ್. ಇಪ್ಪತ್ತು ರೂಪಾಯಿ, ಹದಿನೈದು ರೂಪಾಯಿ ಮೊಸರ, ಮತ್ತೆ ಹತ್ತು ಐದು ರೂಪಾಯಿ ತಗೊಂಬಾರವ ಅಂತೇಳಿ. ಸೊ ನೋಡಿರು ಬಂದು ನೀವು ಇನ್ನೇಗ ಮೊದಲು ದೋನ್ಶೆ ಅಂತಂದು ಅದು ಉಲ್ಟಾ ಕೊಟ್ಟಿದ್ದೆ ನೋಟ, ಆಮೇಲೆ ಹಿಡಿದು ಇಪ್ಪತ್ತು ಬೀಸ್ ರೂಪಾಯಿ ಅಂತಂದು. ಮತ್ತೀಗ ಹಿಂಗೆ ಒಂದೊಂದು ಏನಾದರೂ ತರ ತರ್ಸತ್ನಾಗ ಇಲ್ಲೇ ಸ್ವಲ್ಪ ಅಂಗಡಿ ಸಲ್ಲಿಂಬನೇ ಆಗ್ತಾವೆ, ಕೇಳ್ತಿರ್ತೀನಿ ಒಂದು ಸ್ವಲ್ಪ ವ್ಯವಹಾರ ಜ್ಞಾನನು ಬರಲಿ ನಮ್ಮ ಸ್ನೇಹ ಅಂತೇಳಿ. ಸಣ್ಣವರಿದ್ದಾಗ ನೀವು ಒಂದು ಸ್ವಲ್ಪ ಕಲಿಸ್ಕೊತ ಬರಬೇಕು. ಎಷ್ಟೇ ನಾವು ತೇರಿಯಾಗಿ ಅಭ್ಯಾಸ ಮಾಡಿಸಿದ್ರು ಕಲಿಸಿದ್ರು ಪ್ರಾಕ್ಟಿಕಲಾಗಿ ಒಂದು ಸ್ವಲ್ಪ ನಾಲೆಜನ್ನು ಇರಬೇಕಲ್ಲ, ವ್ಯವಹಾರ ಜ್ಞಾನ ಬೇಕು ಮಕ್ಕಳಿಗೆ. ಹಂಗಾಗಿ ಹೇಳ್ತೀನಿ, ಗೊತ್ತಾಗಲ್ಲ ಒಮ್ಮೊಮ್ಮೆ ಎಬಡ ಬೆಬಡ ಮಾಡ್ತಿರ್ತಾಳ ಅಂತ ಅದ್ಲ ಬದ್ಲ ಅಂದ್ರೂ ಮತ್ತೊಂದು ಎರಡು ಸರಿ ಹಿಂಗೆ ತೆಗಿ ತೀರಿಸೋದು ಹೇಳೋಣ. ಒಂದು ಸರಿಗ ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದು ಸರಿಗಾರ ಗೊತ್ತಾಗುತ್ತೆ ಅಂತೇಳಿ ನೋಡೋಣ. ಮತ್ತೆ ಈಗ ತರ್ತಾರ ಮೊಸರು ಯಾವಾಗಲೂ ತರಿಸ್ತಿರ್ತೀನಿ, ಒಂದೇ ಇದು ಒಂದೇ ಸರಿ ಅಂತಲ್ಲ ತರಿಸ್ತೀನಿ. ಒಂದೊಂದು ಸರಿ ಹತ್ತು ರೂಪಾಯಿ ತರಿಸ್ತೀನಿ ಅಂದ್ರೆ ಸಾದಾ ಬರ್ತೈತಿ, ಒಂದು ಸ್ವಲ್ಪ ಹುಳಿ ಇರ್ತೈತಿ ಮೊಸರು. ಹದಿನೈದು ರೂಪಾಯಿ ತರಿಸಿದ್ರೆ ಒಂದು ಸ್ವಲ್ಪ ಸಪ್ಪಗಿರ್ತೈತಿ, ಕಿರಿ ಮೊಸರು ಅಂತೇಳಿ ಸಪ್ಪಗಿರ್ತೈತಿ. ಮತ್ತು ಹುಳಿ ಅದು ತಿನ್ನ ಬಿತ್ತದೆಲ್ಲ ಆಗುತ್ತೆ ಮಸ್ತ್. ಐದು ರೂಪಾಯಿ ನಿಮಿಷ ಅಂತಲೇ ಮಾಡ್ಬೋದು, ಹದಿನೈದು ರೂಪಾಯಿ ತರಿಸ್ತೀನಿ. ಚಿಲ್ಲರ ಒಮ್ಮೆ ಕರೆಕ್ಟ್ ಇರ್ತಾವೆ, ಹದಿನೈದು ರೂಪಾಯಿ ಹತ್ತು ರೂಪಾಯಿ ಇದ್ರೆ ಮತ್ತೆ ಕಿರ್ಲಿಕ್ಕೆ ಹತ್ತು ರೂಪಾಯಿದ ತರಿಸ್ತೀನಿ. ಯಾಕಂದ್ರೆ ಕಾಯಿಪಲ್ಲೆ ಅದು ಒಂದೊಂದು ಸರಿ ತುಟ್ಟಾಗಿರ್ತಾವಲ್ಲ, ಮತ್ತು ಅವಾಗ ಮೊಸರನ್ನ ತರಿಸ್ಬಿಡ್ತೀವಿ, ಚಟ್ನಿ ಮೊಸರು ಹಾಕೊಂಡು ಉಂಡ್ರೆ ಆಗುತ್ತಂತೇಳಿ. ಇಪ್ಪತ್ತೈದು ಮೂವತ್ತು ರೂಪಾಯಿ ಪಾವು ಕಿಲೋ ಒಂದೊಂದು ಸರಿ ಆಗಿಬಿಡ್ತಾವಲ್ಲ ಕಾಯಿಪಲ್ಲೆ ಆವಾಗ. ಸೊ ನೋಡೋಣಂತ ಈಗ ತರ್ತಾರಕ್ಕೆ ಮೊಸರು, ಇವನು ಇಟ್ಟತನ ಆತ ನೋಡ್ರಿ. ಅಂಗಡಿಗೆ ಹೋತ್ನಂತೇಳಿ ಕೈಯ ರೊಕ್ಕ ಕೊಟ್ಟಿನಿ ಅಂದ್ರೆ ನಾಕೆ ನೋಡ ಹೋತಿನಂದ, ಬಟ್ ಇಬ್ರು ಕೂಡ ಹೋದ್ರೆ ಅವ್ನು ಸುದ್ದ ಹೋಗಲ್ಲ. ಅವರು ಆಕಿ ಗೊತ್ತಾಗುತ್ತಾಕಿ ಹೋತಾಳ ಅಷ್ಟು ಕಿರಿಗೇಟ್ ಮಾಡಲ್ಲ, ಇವ ಓಡಾಡ್ತಾನೆ ಆ ಕಡೆ ಈ ಕಡೆ. ಹಂಗಾಗಿ ಮತ್ತೆ ಇವನಿಲ್ಲೇ ಹಿಡ್ಕೊಂಡೆ. ಬಟ್ ಈಗ ಮತ್ತೊಂಥರ ಕುಗಳ ಫ್ರೆಂಡ್ಸ ಯಾರೆಲ್ಲ ಹೊಸ ನೋಡತ್ರಿ, ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಮೊಸರು ಥರನ ಸಿಗ್ತೀವಿ. ಮೊಸರು ತಂದ ನೋಡ್ರಿ ಫ್ರೆಂಡ್ಸ್ ಬರೀ. ಮಮ್ಮಿ ತೂಪ ಗಾಲ್ ಮಲ ಏನೋ ಮಿಸ್ ಮಾ ಏನೇ ಕಾಂತೆ ನೋಡು ಮಾ ಮಿಸ್ ಅಂತ ಟೇಸ್ಟ್ ನೆಟ್ಟುಲ್ಲ.
चश्मा देत नाही तुला ಶೇಂಗಾ ಹೊಳಗಿಗ ನಾನು ಒಂದ್ ಸ್ವಲ್ಪ ಹುರ್ಣ ಹೆಚ್ಚಿಗೆ ಹಾಕಿ ತೆಳ್ಳಗ ದಂಡಿ ಎಲ್ಲ ತೆಳ್ಳಗ ಆಡ್ಸೀನಿ ಫ್ರೆಂಡ್ಸ್ ನಡಬಾರ್ಕ ಅದೇನು ಪುಡಿ ಇರ್ತದ ನೋಡ್ರಿ ಹೆಚ್ಚಿಗಿಟ್ಟಿನಿ ಸೊ ಮಸ್ತ್ ಆಗ್ತೈತಿ ನಿನ್ನೆ ಮಾಡ್ ತೋರ್ಸಿ ನಾನ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ರಿ ಕನ್ಸಕತ್ತಾವ್ ಶೇಂಗಾ ಹೊಳಗಿ ನೋಡ್ರಿ ತುಪ್ಪ ಹಚ್ಕೊಂಡ್ ತಿನ್ಬೇಕ ಸೂಪರ್ ಆಗ್ತವ ಟೇಸ್ಟ್ ಸೊ ನನಗಂತ್ರಿ ಬಾಯ ನೀರು ಬರತ್ತವ ಹಂಗೆ ಈಗ ಸ್ನೇಹ ಆಕೆ ಜಾಸ್ತಿ ತಿನ್ನಂಗಿಲ್ಲ ಇಲ್ಲು ಸ್ನೇಹ ಅರ್ಧ ತಿಂತಾರ ನೋಡ್ರಿ ಮಮ್ಮಿ ಮಲತ ನಕೋ ಹಂಗೆ ಸೊ ಸಜ್ಜಿ ರೊಟ್ಟಿ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತ ಹಳೆ ವಿಡ ನೋಡ್ಲಾರ್ದಾರು ಜೋಳದ ರೊಟ್ಟಿನೇ ಇವು ಜೋಳದ ರೊಟ್ಟಿಗೆ ಅರಿಶಿನ ಮತ್ತೆ ಎಳ್ಳು ಹಾಕಿ ರೊಟ್ಟಿ ಮಾಡಿನಿ ರೊಟ್ಟಿ ಮೊಸರ ಶೇಂಗಾದ ಹಿಂಡಿ ಮಸ್ತ್ ಆಗ್ತೈತಿ ಹಂಗೆ ಶೇಂಗಾ ಒಳಗೆ ತಿತ್ತಿ ಒಂದೊಂದು ತುಪ್ಪ ಹಚ್ಚಿದ್ದು ಬಿಸಿ ಅನ್ನ ಐತಿ ಬಿಸಿ ಅನ್ನ ಬೇಕಿದ್ರೆ ಮೊಸರ ಚಟ್ನಿ ಎಲ್ಲ ಹಾಕೋತೀವಿ ಇಲ್ಲಿಗೆ ಚಟ್ನಿ ತುಪ್ಪ ಹಾಕೊಂಡು ಊಟ ಮಾಡ್ತೀವಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಸಿಗ್ತೀವಿ ಎಲ್ಲರಿಗೆ ಗೊತ್ತಲ್ಲ ಹೊಸ್ತ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಾಕ ನೋಡ್ರಿ ಫ್ರೆಂಡ್ಸ ಊಟ ಮಾಡ್ತೀವಿ ಮತ್ತೆ ಸಿಗ್ತೀವಿ ನಾಳೆ ಬಾಯ್.